वीक्षकरे युत्सवन कन्नड यूट्यूब वाहिनी के आत्मीयवाद स्वागत सुस्वागत स्नेहितरे पदवी वीटीयू डिप्लोमा ओटारे विद्यार्थी विद्याभ्यास के संबंध न्यूज अपडेट युत्सवन कन्नड यूट्यूब वाहिनी पड़ता मित्ररे वीडियो दलू सहित इंदू ऐनेनु न्यूज अपडेट विद्यार्थी विद्याभ्यास के संबंध अवेलवे हँचिके अदकू मदलू यारू युत्सवन कन्नड यूट्यूब वाहिनी सब्सक्राइब आगिलवो सब्सक्राइब आगिडियो पूर्त नोड़ी मित्ररे मोदलनेदागी डिप्लोमा विद्यार्थी विचार के बरोण विद्यार्थी डिप्लोमा विद्यार्थी एक्साम्स अंत कड़े मेमती सरकार हेल्ता है अदर बैठे नोटिफिकेशन रिलीज़ आगे निम्हे गए इन 2020 जुलाई आगस्ट नड़ेली डिप्लोमा सेमिस्टर एक्साम्स अदे स्कीम आफ् वैल्युशन मत मॉडल आंसर सिद्धपड़ बे वो नोटिफिकेशन कॉलेज तांत्रिक शिक्षण इलाके कर्नाटक सरकार सेक्रेटरी आफ् और तांत्रिक परीक्षा मंडली बेंगलुरु इवर इवत रिलीज बे अपडेट महिती है जुलाई मत आगस्ट डिप्लोमा सेमिस्टर थियरी परीक्षे अरे 15 तारीख जुलाई इंद 5 तारीख आगस्ट वे नडस्तीवि अंत हेल्ता है आ परीक्षे प्रश्ने पत्रिके सिद्धपडिसिद उपन्यासकरुगळु उत्तर पत्रिके मौल्यमापन कार्य के स्कीम आफ् वैल्युशन मत मॉडल आंसर सिद्धपडिसि इट्कोळ्ळिक्के तिळिसिद्दारे अंद्रे इल्लि नमगे अर्थ आगुवंतद्दु एग्जाम्स अन्न माडे मार्तीवि अंत सरकार एनु हेळ्ता इदे अदक्के मत्तोंदु हेज्जे इड्ता इद्दारे अंताने नावु हेळबहुदु इन्नु मुंदिन दिनगळल्लि एग्जाम एनारू क्यान्सल आगुत्ता इल्वा अंत केळिद्रे अदक्के उत्तर कोड्लिक्के देवराणे आगल्ल ಈಗ ಸಿಕ್ಕಿರೋ ನ್ಯೂಸ್ ಅಪ್ಡೇಟ್ ಮೂಲಕ ಹೇಳೋದಾದ್ರೆ ಎಕ್ಸಾಮ್ಸ್ ಅನ್ನು ಮಾಡಬಹುದು ಅಂತ ಹೇಳಬಹುದು ಇನ್ನು ಇವತ್ತು ಮತ್ತೆ SLC ಎಕ್ಸಾಮ್ ನಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ ಮತ್ತೆ SLC ಎಕ್ಸಾಮ್ ಬರೆದಂತ ವಿದ್ಯಾರ್ಥಿಗಳಿಗೆ ಕೊರೋನಾ ಕೇಸಸ್ ಮತ್ತೆ ಹೆಚ್ಚಿಗೆ ಆಗ್ತಾ ಇದೆ ಕೆಲವು ಊರುಗಳಲ್ಲಿ ಅವರಿಗೆ ಬಂತಂತೆ ಇವರಿಗೆ ಬಂತಂತೆ ಅಂತ ಹೇಳಿರೋದನ್ನ ನೀವು ಕೇಳಿರಬಹುದು ಹಾಗಾಗಿ ಮತ್ತೆ ಸುರೇಶ್ ಕುಮಾರ್ ಸರ್ ಅವರಿಗೆ ಒಂದು ದೊಡ್ಡ ರೀತಿಯಲ್ಲಿ ಆಘಾತ ಆಗುವಂತದ್ದು ಕಂಡ ಕಡಾಖಂಡಿತ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಕೊರೋನಾ ಬಂದ್ರೆ ಅದಕ್ಕೆ ಕಾರಣ ಪರೀಕ್ಷೆ ಬರಲಿಕ್ಕೆ ಬಂದಿದ್ದೆ ಅದಕ್ಕೆ ಸರ್ಕಾರನೇ ಹೊಣೆ ಇನ್ನು ಈ ಎಕ್ಸಾಮ್ಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡೋದ್ರ ಬಗ್ಗೆ SSLC ಮತ್ತೆ PUC ರಿಸಲ್ಟ್ ಅನ್ನು ಯಾವಾಗ ಅನೌನ್ಸ್ ಮಾಡ್ತಾರೆ ಈಗಾಗಲೇ ನಿಮಗೆ ನ್ಯೂಸ್ ಚಾನೆಲ್ ಗಳಲ್ಲಿ ಮಾಹಿತಿ ಸಿಕ್ಕಿರುತ್ತೆ ಅದು SLC ಎಕ್ಸಾಮ್ ಅನ್ನು ಆಗಸ್ಟ್ನ ಮೊದಲನೇ ವಾರದಲ್ಲಿ ಮತ್ತು PUC ರಿಸಲ್ಟ್ ಅನ್ನು ಆಗಸ್ಟ್ನ ಕೊನೆಯ ವಾರದಲ್ಲಿ ನಾವು ಹೇಳ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಮಾನ್ಯ ಶಿಕ್ಷಣ ಸಚಿವರಾದಂತ ಸುರೇಶ್ ಕುಮಾರ್ ಸರ್ ಹೇಳಿರುವಂತದ್ದು ಮಿತ್ರರೇ ಡಿಪ್ಲೋಮಾ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಅವರು VTU ವಿದ್ಯಾರ್ಥಿಗಳಿಗೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಮಟ್ಟದಲ್ಲಿ ತಮ್ಮ ಹ್ಯಾಶ್ಟ್ಯಾಗ್ ಗಳನ್ನು ಉಪಯೋಗಿಸಿಕೊಂಡು ಟ್ರೆಂಡ್ ಮಾಡ್ತೀವಲ್ಲ ನಾವು ಅದಕ್ಕೆಲ್ಲ ಅವರು ಸಪೋರ್ಟ್ ಮಾಡಿದ್ದಾರೆ ಪ್ರಮೋಟ್ VTU ಸ್ಟೂಡೆಂಟ್ಸ್ ಆಗಿರಬಹುದು ಪ್ರಮೋಟ್ ಆಲ್ ಕರ್ನಾಟಕ ಸ್ಟೂಡೆಂಟ್ಸ್ ಆಗಿರಬಹುದು ಮತ್ತು ಕರ್ನಾಟಕ ವಿದ್ಯಾರ್ಥಿಗಳ ಜೀವ ಉಳಿಸಿ ಈ ರೀತಿ ನಾವು ಏನು ಇಂಗ್ಲಿಷ್ ನಲ್ಲಿ ಟ್ವಿಟರ್ ನಲ್ಲಿ ನಾವು ಹ್ಯಾಶ್ಟ್ಯಾಗ್ಸ್ ಗಳನ್ನು ಉಪಯೋಗಿಸಿಬಿಟ್ಟು ಒಂದು ಟ್ರೆಂಡಿಂಗ್ ಲಿಸ್ಟ್ ನಲ್ಲಿ ಬರಬೇಕು ಅಂತ ಹೇಳಿ ಪ್ರಯತ್ನಗಳನ್ನು ಮಾಡಿದ್ವಲ್ಲ ಅದಕ್ಕೆ ಅವರು ಕೂಡ ಸಪೋರ್ಟ್ ಇನ್ನು ಮುಂದೆ ಅವರು ಕೂಡ ಇದೇ ರೀತಿಯಾದ ಪೋಸ್ಟ್ಗಳನ್ನು ಸೋಶಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಆಗ ಕೂಡ ನಾವು ಒಂದು ಅವರಿಗೂ ಕೂಡ ಸಪೋರ್ಟಿವ್ ಆಗಿ ನಾವು ಇರೋಣ ಅಂತ ಒಂದು ಈ ಒಂದು ವಿಡಿಯೋ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ದಯಮಾಡಿ ಸಾಧ್ಯವಾದರೆ ನೀವು ಕೂಡ ಆ ಹ್ಯಾಶ್ಟ್ಯಾಗ್ಸ್ಗಳು ಏನು ಉಪಯೋಗಿಸ್ತಾರೆ ಅಂತ ನನಗೆ ಮಾಹಿತಿ ಸಿಕ್ಕಿದ ತಕ್ಷಣ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ತಕ್ಷಣ ನೀವು ಕೂಡ ಆ ಹ್ಯಾಶ್ಟ್ಯಾಗ್ಸ್ಗಳನ್ನು ಉಪಯೋಗಿಸಿ ನೀವು ಸೋಶಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋ ಮೂಲಕ ಸರ್ಕಾರಕ್ಕೆ ಒಂದು ಒತ್ತಡವನ್ನು ತರೋಣ ಮತ್ತು ಇನ್ನು GTU ಗುಜರಾತ್ ಟೆಕ್ನಿಕಲ್ ಯೂನಿವರ್ಸಿಟಿ ವಿದ್ಯಾರ್ಥಿಗಳು UGCಗೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನೋಡಿ ನಮಗೆ ಎಕ್ಸಾಮ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತೆಲ್ಲ ಒಟ್ಟಾರೆಯಾಗಿ ಅದೇನಾಗುತ್ತೆ ಗೊತ್ತಿಲ್ಲ ಯಾಕಂದರೆ ಸರ್ಕಾರದ ಅಡಿ ಬರೋದ್ರಿಂದ ಅವರು ಅಲ್ಲಿ ಗುಜರಾತ್ನ BJP ಸರ್ಕಾರ ಏನಿದೆ ಅವರು ಪರೀಕ್ಷೆಗಳನ್ನು ಮಾಡೇ ಮಾಡ್ತೀವಿ ನಾವು ಅಂತ ಕೂತ್ಬಿಟ್ಟಿದ್ದಾರೆ ಇಲ್ಲಿ ನಮ್ಮ ಅಶ್ವಥ್ ನಾರಾಯಣ್ ಸರ್ ಹೇಗೆ ಹೇಳ್ತಿದ್ದಾರೆ ಅದೇ ರೀತಿ ಕಾದು ನೋಡೋಣ ಒಟ್ಟಾರೆಯಾಗಿ ಏನಾಗುತ್ತೆ ಅಂತ ಒಟ್ಟಿಗೆ ಇಲ್ಲಿವರೆಗೂ ಸಿಕ್ಕಿರುವಂಥ ನ್ಯೂಸ್ ಅಪ್ಡೇಟ್ ಇಷ್ಟಿದೆ ಮಿತ್ರರೇ ಇಲ್ಲಿವರೆಗೂ ಯಾರು ಯೂಟ್ಯೂಬ್ ಈ ವಿಡಿಯೋನ ನೋಡಿದ್ರಿ ಅಲ್ಲಿವರೆಗೂ ಅವರಿಗೆ ಅವ್ರ ತಾಳ್ಮೆಗೆ ನನ್ನ ನಮಸ್ಕಾರ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ ದಯಮಾಡಿ ಯುತ್ಸವನ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ವಂದೇ ಮಾತರಂ ಭಾರತ್ ಮಾತಾ ಕಿ ಜೈ